ಪ್ರಧಾನಿ ಮತ್ತು ಮಾಜಿ ಪ್ರಧಾನಿ ಒಂದೇ ಸಮಾವೇಶದಲ್ಲಿ ಒಂದೇ ವೇದಿಕೆಯನ್ನ ಹಂಚಿಕೊಂಡಿದ್ರು ಅವರಿಬ್ಬರ ಕಮಾಲ್ ನಿನ್ನೆ ಹೇಗಿತ್ತು ಮೈಸೂರಿನಲ್ಲಿ ನೋಡ್ತಾ ಹೋಗೋಣ. ಮೈಸೂರಲ್ಲಿ ಮೋದಿ HDD ಜಂಟಿ ಪ್ರಚಾರ ಭರ್ಜರಿ ಸಕ್ಸಸ್ ಕಂಡಂಗೆ ಕಾಣ್ತಾ ಇದೆ. ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಮೂಲಕ ಮೈತ್ರಿಗೆ ಹೊಸ ಟಚ್ ಸಿಕ್ಕಿದೆ. ಮೊದಲ ಬಾರಿಗೆ ಮೋದಿ ಮತ್ತು ದೇವೇಗೌಡರು ಜಂಟಿ ದರ್ಶನವನ್ನ ಜಂಟಿ ಪ್ರಚಾರವನ್ನ ಆರಂಭ ಮಾಡಿದರೆ ಇದು ಮೊದಲ ಬಾರಿಗೆ. ಮೊದಲ ಬಾರಿಗೆ ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರು ಜೊತೆಗೆ ಮೋದಿ ಒಟ್ಟಿಯಾಗಿ ಒಟ್ಟಿಗೆ ಒಂದು ವೇದಿಕೆಯಲ್ಲಿ ಕಾಣಿಸ್ಕೊಂಡಿರೋದು. ಹಳೆ ಮೈಸೂರು ಕೋಟೆಯನ್ನು ಗೆಲ್ಲೋಕೆ ಮೋದಿ ಜೊತೆ ದೇವೇಗೌಡರ ವರ್ಚಸ್ಸು ಅನಿವಾರ್ಯ ಆಗಿತ್ತು. ಒಕ್ಕಲಿಗರ ಲೀಡರ್ ಅನ್ನುವಂತಹ ಒಂದು ಗಟ್ಟಿತನ ಬೇಕಿತ್ತು. ಹೀಗಾಗಿ ಮೋದಿ ದೇವೇಗೌಡರೇ ಜಂಟಿಯಾಗಿ ಅಖಾಡಕ್ಕಿಳಿದ್ರೆ ಅಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ ಭಾಗ, ಹೀಗೆ ಎಲ್ಲ ಭಾಗಗಳಿಗೂ ಕೂಡ ದೊಡ್ಡ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಹಳೆ ಮೈಸೂರು ಮತದಾರರ ನಡುವೆ ಮನಗೆಲ್ಲೋಕೆ ಮೈತ್ರಿ ಬಿಗ್ ಬಾಸ್ಗಳ ಜಂಟಿ ಕಸರತ್ತು ಹೇಗಿತ್ತು ನೆನ್ನೆ ನೋಡ್ತಾ ಹೋಗೋಣ. ದೋಸ್ತಿ ಪಕ್ಷಗಳಿಗೆ ಹಳೆ ಮೈಸೂರು ಭಾಗದ 11 ಲೋಕಕ್ಷೇತ್ರಗಳೇ ಬಿಗ್ ಟಾರ್ಗೆಟ್. ಹೀಗಾಗಿ ಮೈಸೂರಿಗೆ ಮುಗಿಯಲ್ಲ ಇವರಿಬ್ಬರ ದಂಡಯಾತ್ರೆ. ನಮೋ ಮತ್ತು HDD ಜೋಡಿಯ ದಂಡಯಾತ್ರೆ ಬರೀ ಮೈಸೂರಿಗೆ ಸೀಮಿತ ಆಗಲ್ಲ. ಮೈಸೂರು ಬಳಿಕ ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಗ್ರಾಮಾಂತರದಲ್ಲಿ ದೋಸ್ತಿ ಪ್ರಚಾರವನ್ನು ಆರಂಭ ಮಾಡ್ತಾರೆ. April 20 ಚಿಕ್ಕಬಳ್ಳಾಪುರದ ದೇವನಹಳ್ಳಿಯಲ್ಲಿ ಮತ್ತೊಂದು ಬೃಹತ್ ಸಮಾವೇಶವನ್ನು ಇಟ್ಕೊಂಡಿದ್ದಾರೆ. ಇದರಲ್ಲೂ ಕೂಡ ಈ ಒಂದು ಜುಗಲ್ಬಂದಿ ಸಕ್ಸಸ್ ಆಗೋ ರೀತಿ ಕಾಣಿಸ್ತಾ ಇದೆ. ಅಂದರೆ ಪ್ರಚಾರ ಮಾಡೋ ಸಾಧ್ಯತೆ ಇದೆ. ಮೋದಿ ಅಭಿವೃದ್ಧಿ ಮಂತ್ರವನ್ನು ಜಪಿಸಿದರೆ HD ದೇವೇಗೌಡರು ಒಕ್ಕಲಿಗ ದಾಳವೇ ದೋಸ್ತಿಗೆ ಬಿಗ್ ಬೂಸ್ಟ್. ಒಂದು ಕಡೆ ದೇಶದ ಅಭಿವೃದ್ಧಿ, ಮಗದೊಂದು ಕಡೆ ಒಕ್ಕಲಿಗ ದಾಳ, ಇವೆರಡೂ ಸೇರಿ ಈ ಸಲ 28 ಅಟ್ಲೀಸ್ಟ್ 24 ಗೆಲ್ತೀವಿ ಅಂತ ನಿನ್ನೆ ಸಮಾವೇಶದಲ್ಲಿ ಅಬ್ಬರಿಸಿದರು ಮೋದಿ ದೇವೇಗೌಡರು. ಈ ಮೂಲಕ 11 ಕ್ಷೇತ್ರಗಳಲ್ಲಿ ಆರಂಭದಲ್ಲಿ ಏನು ನಡೀತಾ ಇದೆ, 11 ಕ್ಷೇತ್ರಗಳಿಗೆ ಮೊದಲ ಬಾರಿಗೆ ಜಯಭೇರಿಗೆ ದೋಸ್ತಿ ರಣತಂತ್ರವನ್ನು ಹೆಂಡಿದೆ. ಮೈಸೂರಿನ ಸಮಾವೇಶ ಬಹಳ ಭರ್ಜರಿಯಾಗಿ ಸಕ್ಸಸ್ ಆದಂತೆ ಮೇಲ್ನೋಟಕ್ಕೆ ಕಾಣಿಸ್ತದೆ. ರಿಸಲ್ಟ್ ನಾವು ಚುನಾವಣೆಯ ನಂತರವೇ ಎಕ್ಸ್ಪೆಕ್ಟ್ ಮಾಡಬೇಕು. ಬಟ್ ಈಗ ಒಂದು ಕಡೆ ನಿನ್ನೆ ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿ ಆ ನಂತರ ರಾಜ್ಯಕ್ಕೆ ಕಾಲಿಟ್ಟ ಮೋದಿ ದೇಶದ ಅಭಿವೃದ್ಧಿ ಬಗ್ಗೆ ಮಂತ್ರ ಜಪಿಸ್ತಾ ಇದ್ದಾರೆ. ಮಗದೊಂದು ಕಡೆ ಒಕ್ಕಲಿಗ ಒಂದು ಕೋಟೆಗೆ ಅಧಿಪತಿ ಯಾರು ಅನ್ನೋ ಪ್ರಶ್ನೆ ಇಳಿದನ್ಕ ಕಾಡ್ತಾ ಇತ್ತು. ದೇವೇಗೌಡರೇ ಅಖಾಡಕ್ಕೆ ಸ್ವತಃ ಇಳಿದಿದ್ದಾರೆ.